ಕಳೆದ ಬಿ ಜೆ ಪಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆನೂ ತಂದಿದೆ ಮತಾಂತರ ನಿಷೇಧ ಕಾಯ್ದೆನೂ ತಂದಿದೆ ಮೀಸಲಾತಿ ವ್ಯವಸ್ಥೆಯನ್ನು ಬದಲಾಯಿಸಿದೆ ಮುಸಲ್ಮಾನರಿಗೆ ಅಕ್ರಮವಾಗಿ ಕೊಡ್ತಾ ಇದ್ದಂತ ನಾಲ್ಕು ಪರ್ಸೆಂಟನ್ನು ಕೂಡ ವಾಪಸ್ ತೆಗೆದುಕೊಳ್ಳಲಾಗಿದೆ ಹಾಗಾದ್ರೆ ಇದನ್ನು ಕೂಡ ಮುಂದುವರಿಸಿ ನೀವು ಹಿಂದಿನ ಬಿಜೆಪಿ ಸರ್ಕಾರನೇ ಎಲ್ಲದಕ್ಕೂ ಕಾರಣ ಅನ್ನೋದಾದ್ರೆ ಈ ಕಾಯ್ದೆಗಳನ್ನು ಮುಂದುವರಿಸುವಂತಹ ಮಾತನಾಡಿ ಇಲ್ಲ ಅಂತಂದ್ರೆ ರಾಜ್ಯ ಜನರನ್ನ ದಾರಿ ತಪ್ಪಿಸೋಬೇಡಿ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ನೀವು ಕೂಡ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ರಿ ಎಲ್ಲಾ ಎಸ್ಕಾಂ ಗಳ ಅಭಿಪ್ರಾಯವನ್ನು ಪಡ್ಕೊಂಡು ಕೆಇ ಆರ್ ಸಿ ಅಂತ ಏನಿದೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ಏನಿದೆ ಅವರು ಪಬ್ಲಿಕ್ ಹಿಯರಿಂಗ್ ಅನ್ನು ಮಾಡಿ ಎಸ್ಕಾಂ ಗಳ ಅಭಿಪ್ರಾಯವನ್ನು ಪಡ್ಕೊಂಡು ಇಂತಿಷ್ಟು ಹೈಕ್ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡ್ತಾರೆ ಚುನಾವಣೆ ಮುಗಿದು ಹನ್ನೆರಡನೇ ತಾರೀಕು ಕೆ ಇ ಆರ್ ಸಿ ಅವರು ಈ ರೀತಿ ಹೈಕ್ ಮಾಡೋದನ್ನು ಶಿಫಾರಸು ಮಾಡಿದರು ಅದನ್ನು ತಡೆಯುವಂತಹ ಅದಕ್ಕೆ ತಡೆ ಹಾಕುವಂತಹ ಅಂತಹ ಶಿಫಾರಸನ್ನು ತಿರಸ್ಕಾರ ಮಾಡುವಂತಹ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ ನೀವು ಅಧಿಕಾರಕ್ಕೆ ಬಂದಾದ ಕೂಡಲೇ ಯಾವ್ಯಾವ ಯೋಜನೆಗಳಿಗೆ ದುಡ್ಡು ಕೊಟ್ಟಿದ್ದು ಅದನ್ನು ಅಲ್ಲಿಗೆ ನಿಲ್ಲಿಸಿ ಕಾಂಟ್ರಾಕ್ಟ್ಗಳಿಗೆ ದುಡ್ಡು ಕೊಡಬೇಡಿ ಮುಂದಿನ ಹಂತದ ಹಣ ಬಿಡುಗಡೆ ಮಾಡಬೇಡಿ ಟೆಂಡರ್ ಕರೆದಿದ್ರು ಕೂಡ ಕಾಂಟ್ರಾಕ್ಟನ್ನು ಅವಾರ್ಡ್ ಮಾಡಬೇಡಿ ಇಂಥದನ್ನೆಲ್ಲ ನೀವು ಸರ್ಕಾರಿ ಆದೇಶ ಹೊರಡಿಸ್ತೀರಿ ಇ ಆರ್ ಸಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೂ ಕೂಡ ತಡೆಯಾಜ್ಞೆ ಹೊರಡಿಸ್ಬಿಡ್ಬೋದಿತ್ತಲ್ಲ ನೀವು ಅದ್ಯಾಕೆ ಮಾಡಲ್ಲ ಜನರಿಗೆ ಬರ ಎಳೆಯುವಂತಹ ನಿರ್ಧಾರಕ್ಕೆ ತಡೆಯಾಜ್ಞೆ ಕೊಡೋದಕ್ಕೆ ನಿಮಗೆ ಆಗಲ್ಲ ಆದ್ರೆ ನಿಮಗೆ ಎಲ್ಲಿಂದ ಕಮಾಯಿ ಆಗುತ್ತೆ ಅಂಥದಕ್ಕೆ ಮಾತ್ರ ತಡೆದು ಬಿಟ್ಟು ಕರೆದು ಮಾತುಕತೆ ಮಾಡಿ ನಿಮಗೆ ಎಷ್ಟು ವ್ಯವಹಾರ ಆಗಬೇಕು ಅದಕ್ಕೆ ಕುದುರಿಸ್ಕೊಳ್ಳೋದಕ್ಕೆ ಮಾತ್ರ ತಡೆಯಾಜ್ಞೆ ಕೊಡ್ತೀರಿ ನೀವು ಇದರಲ್ಲೇ ಗೊತ್ತಾಗುತ್ತೆ ನೀವು ನೀವು ರಾಜ್ಯದ ಜನರ ಪರವಾಗಿಲ್ಲ ರಾಜ್ಯವನ್ನು ಲೂಟಿ ಮಾಡ್ಲಿಕ್ಕೆ ಬಂದಿರೋರು ಅಂತ ಇನ್ನೊಂದು ಸಾರಿ ಬಿ ಜೆ ಪಿ ಸರ್ಕಾರನೂ ನೀವು ದೂರಕ್ಕೆ ಹೋಗಬೇಡಿ ಕೆ ಇ ಆರ್ ಸಿ ಒಂದು ಇಂಡಿಪೆಂಡೆಂಟ್ ಅದು ರೆಗ್ಯುಲೇಟರಿ ಕಮಿಷನ್ ಅದು ಅದು ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಇದೆ ಎಸ್ಕಾಮ್ಗಳನ್ನು ಅಭಿಪ್ರಾಯವನ್ನು ಪಡ್ಕೊಂಡು ಪಬ್ಲಿಕ್ ಹಿಯರಿಂಗ್ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಆ ನಿರ್ಧಾರಕ್ಕೆ ತಡೆ ಹಾಕುವಂಥ ಎಲ್ಲ ಹಕ್ಕು ರಾಜ್ಯ ಸರ್ಕಾರಕ್ಕಿರುತ್ತೆ ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಯಾವ ರೀತಿ ಕಾಂಟ್ರಾಕ್ಟ್ರಲ್ಗಳಿಗೆ ದುಡ್ಡು ರಿಲೀಸ್ ಮಾಡಬೇಡಿ ಅಂತ ಹೇಳಿ ಸರ್ಕಾರಿ ಆದೇಶ ಹೊರಡಿಸಿದ್ರೋ ಇದಕ್ಕೂ ಅದೇ ಆದೇಶವನ್ನು ಹೊರಡಿಸಿ ತಡಿಬೋದಿತ್ತು ನಿಮಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಆದರೆ ನಿಮ್ಮ ಜನವಿರೋಧಿ ಮುಖ ಏನಿದೆಯಲ್ಲ ಅದನ್ನು ಮರೆಮಾಚೋದಕ್ಕೋಸ್ಕರ ಬಿ ಜೆ ಪಿಯನ್ನು ನೀವು ಹಿಂದಿನ ಸರ್ಕಾರವನ್ನು ತೆಗಕ್ಕೆ ಹೋಗ್ಬೇಡಿ ಅದರ ಮೇಲೆ ದೋಷಾರೋಪವನ್ನು ಮಾಡಲಿಕ್ಕೆ ಹೋಗ್ಬೇಡಿ